ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಪಡೆಯುವವರಿಗೆ ಭರ್ಜರಿ ಮೇಲೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಇಲ್ಲಿ ಸಾಕಷ್ಟು ಚೇಂಜಸ್ಗಳಾಗಿವೆ ನಿಮ್ಮ 10ನೇ ಕಂತಿನ ಹಣಕ್ಕೆ. ಇಲ್ಲಿ ಸಾಕಷ್ಟು ಜನರು ಕೇಳ್ತಾ ಇದ್ರಿ ಈ 10ನೇ ಕಂತಿನ ಹಣಕ್ಕೆ ನ್ಯೂ ರೂಲ್ಸು, ನ್ಯೂ ಚೇಂಜಸ್ ಆಗಿದ್ದಾವೆ ಅಂತ. ಸೊ ಅದ್ರ ಬಗ್ಗೆ ಯಾರೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಸರ್, ದಯವಿಟ್ಟು ತಿಳಿಸಿಕೊಡಿ ಅಂತ ಸಾಕಷ್ಟು ಜನರು ಕಾಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ನಾನು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಈ 10ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಭರ್ಜರಿ ಗುಡ್ ನ್ಯೂಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇದರ ಜೊತೆಗೆ ಇವೆಲ್ಲವೂ ಕೂಡ 10ನೇ ಕಂತಿನ ಹಣಕ್ಕೆ ಮಾತ್ರನೇ ಚೇಂಜಸ್ ಆಗಿರ್ತವೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಮತ್ತು ನಿಮ್ಮ 10ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಮೀನ್ಸ್ ಚೇಂಜಸ್ ಆಗಿರುವಂತಹ ಈ ಭರ್ಜರಿ ಗುಡ್ ನ್ಯೂಸ್ಗಳ ಬಗ್ಗೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿಬಿಟ್ಟು ತಿಳ್ಕೊಳ್ಳಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 1ರಿಂದ 9ನೇ ಕಂತಿನ ಹಣ ಇದಾಗಲೇ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗಿದೆ. ಇವಾಗ 10ನೇ ಕಂತಿನ ಹಣದ ಸರದಿ, ಈ 10ನೇ ಕಂತಿನ ಹಣ ನಿಮಗೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಸೊ ಈ 10ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಎಲ್ಲ ಚೇಂಜಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ. ಈಗಾಗಲೇ ಸಾಕಷ್ಟು ಜನರಿಗೆ ಯೂಸ್ ಆಗಿದೆ, ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಜೊತೆಗೆ ನೀವು ಇನ್ನೂ ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಕೇವಲ 1000 ಲೈಕ್ಸನ್ನು ಕೇಳ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಈ 1000 ಲೈಕ್ಸ್ ಟಾರ್ಗೆಟನ್ನು ಕಂಪ್ಲೀಟಾಗಿ ಮುಗಿಸಿ. ಓಕೆ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಭರ್ಜರಿ ಚೇಂಜಸ್, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಸೊ 1 by 1 ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ, ಒಂದಾದಮೇಲೆ ಒಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಸರಿಯಾಗಿ ಎಲ್ಲರೂ ಕೂಡ ಒಂದಾದಮೇಲೆ ಒಂದನ್ನು ವಾಚ್ ಮಾಡ್ತಾ ಹೋಗಿ. ವೀಕ್ಷಕರೇ, ಇಲ್ಲಿ ಮೊದಲನೆಯದಾಗಿ ಏನು ಚೇಂಜಸ್ ಬಂದಿದೆ ಅಂತಂದರೆ, ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾರ್ಮಲ್ ಚೇಂಜಸ್ ಇದೆ. ಏನಪ್ಪಾ ಅಂತಂದರೆ, ನಾರ್ಮಲ್ ಚೇಂಜಸ್ ಅಂತ ಅನ್ಕೋಬೋದು, ಬಟ್ ಇದೊಂದು ಗುಡ್ ಭರ್ಜರಿ ನ್ಯೂಸ್ ಆಗಿರುವಂತಹ ಒಂದು ಚೇಂಜಸ್ ಆಗಿರುತ್ತೆ. ಇಲ್ಲಿ ಜಸ್ಟ್ ಯಾರಿಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದಾರಲ್ವಾ, ಅಂಥವರ ಎಲ್ಲರ ಖಾತೆಗಳಿಗೂ ಕೂಡ ಈ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇದೊಂದು ಭರ್ಜರಿ ಚೇಂಜಸ್ ಅಂತಲೇ ಹೇಳಬಹುದು. ಯಾಕಂತಂದರೆ, ಹಿಂದೆ ಎಲ್ಲ ಆ ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ, ಈ ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಅಂತ ಕೇಳ್ತಾ ಇದ್ರಿ. ಆದರೆ ಇವಾಗ ಈ ರೀತಿ ಏನೂ ಕೂಡ ಇಲ್ಲ, ನೀವು ಜಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಸಾಕು, ನಿಮಗೆ ಇಲ್ಲಿ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗ್ತಾ ಇದೆ. ವೀಕ್ಷಕರೇ, ಇದಾಗಿತ್ತು 1ನೇ ಭರ್ಜರಿ ಗುಡ್ ನ್ಯೂಸ್. ಇವಾಗ 2ನೇ ಭರ್ಜರಿ ಚೇಂಜಸ್ ಏನಂತ ತಿಳ್ಕೊಳ್ಳುವಂತಹ ಸಮಯ. ಏನಪ್ಪಾ ಅಂತಂದರೆ, ಸಾಕಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಏನು ಪ್ರಾಬ್ಲಮ್ ಅಂತಂದರೆ, ಇಲ್ಲಿ ಅವರ ಸ್ಟೇಟಸ್ಸನ್ನು ಅಂದರೆ ಅವರಿಗೆ ಮೊದಲಿಗೆ ಹಣ ಬಂದಿರಲಿಲ್ಲ. ಅವರ ಸ್ಟೇಟಸನ್ನು ಚೆಕ್ ಮಾಡಿದಾಗ ಇಲ್ಲಿ GST ಪೇಯರ್ ಇದ್ದಾರೆ, ಟ್ಯಾಕ್ಸ್ ಪೇಯರ್ ಇದ್ದಾರೆ, ಜಮೀನು ಜಾಸ್ತಿ ಇದೆ, ಮತ್ತು ಅವರ ಹತ್ರ ವೈಟ್ ಬೋರ್ಡ್ ಕಾರ್ಗಳಿದ್ದಾವೆ, ಅಂತಂದರೆ 4-wheeler ವಾಹನಗಳು ಅವ್ರ ಬಳಿ ಇದ್ದಾವೆ, ಹಾಗಾಗಿ ಅವರಿಗೆ ಹಣ ಬರೋದಿಲ್ಲ ಅಂತ ಸಾಕಷ್ಟು ಮನೆ ಮಾತಾಗಿತ್ತು. ಸೊ ಇದು ಕೂಡ ನಿಜನೇ. ಈಗೂ ಕೂಡ ಸ್ಟೇಟಸನ್ನು ಚೆಕ್ ಮಾಡಿದರೆ ಈ ರೀತಿಯೂ ಕೂಡ ಸಾಕಷ್ಟು ಜನರು ಶೋ ಮಾಡ್ತವೆ. ಆದರೆ ಇಂಥವ್ರಿಗೆಲ್ಲರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇವ್ರಿಗೂ ಕೂಡ 10ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು. ಸೊ ಇದೊಂದು ಭರ್ಜರಿ ಚೇಂಜಸ್ ಅಂತಲೇ ಹೇಳಬಹುದು. ಇದು ಕೇವಲ 10ನೇ ಕಂತಿನ ಹಣಕ್ಕೆ ಮಾತ್ರನೇ ಮಾಡಿರುವಂಥದ್ದು. ಸೊ ಬೇರೆ ಕಂತಿನ ಹಣಕ್ಕೆ ಇನ್ನೂ ಕೂಡ ಮಾಡಿಲ್ಲ. ಇನ್ ಕೇಸ್ ಏನಾದರೂ ಮಾಡಿದರೆ ನಾನು ಖಂಡಿತ ನಿಮಗೆ ತಿಳಿಸ್ತೇನೆ, ವೇಟ್ ಮಾಡಿ. ಇವಾಗ 10ನೇ ಕಂತಿನ ಹಣಕ್ಕೆ ಚೇಂಜಸ್ ಆಗಿರುವಂತಹ ಇದು 2ನೇ ಚೇಂಜಸ್ ಆಗಿರುತ್ತೆ. ಇವಾಗ 3ನೇ ಭರ್ಜರಿ ಚೇಂಜಸ್ ಏನು ಅಂತಂದರೆ, ಸಾಕಷ್ಟು ಜನ ಫಲಾನುಭವಿಗಳಿಗೆ ಇವಾಗ ಇಲ್ಲಿ ಬೇಸಿಗೆ ಇರುವಂತಹ ಕಾರಣ, ಎಲ್ಲಿ ಹೊರಗಡೆ ಹೋಗಿ ಅವರ ಡಾಕ್ಯುಮೆಂಟ್ಸು ಮತ್ತು ಬ್ಯಾಂಕ್ ಖಾತೆಗಳಿಗೆ ಹೋಗಿ ಅವರ ಏನೇನು ಪ್ರಾಬ್ಲಮ್ ಆಗಿರುತ್ತೆ, ಸೊ ಅದನ್ನು ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ಪ್ರಾಬ್ಲಮ್ಮು ಏನೇ ಇರಲಿ, ಅಂತಂದರೆ ಇವಾಗ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರಲಿ ಇಲ್ಲದೆ ಇರಲಿ, ಮತ್ತು ನಿಮ್ಮದು EKYC ಆಗಿರಲಿ ಆಗದೆ ಇರಲಿ, ನೀವು ಇವಾಗ ಬಿಸಿಲಲ್ಲಿ ಹೋಗಿ ಮಾಡುವಂಥದ್ದು ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಸೊ ಹೋಗಬೇಡಿ. ಇದಕ್ಕೆ ನಾವು ಏನು ಒಂದು ಸೊಲ್ಯೂಷನನ್ನು ತಂದಿದ್ದೇವೆ. ಏನು ಅಂತಂದರೆ, ನೇರ 10ನೇ ಕಂತಿನ ಹಣ ಜಮಾ. ಇದು ಏನು ಅಂತಂದರೆ, ನೇರವಾಗಿ ನಿಮ್ಮ 10ನೇ ಕಂತಿನ ಹಣ ಜಮೆ ಆಗುತ್ತೆ. ಜಸ್ಟು ನೀವು ಅಲ್ಲಿ ಹೋಗಿಬಿಟ್ಟು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನು ಕೂಡ ಇರೋದಿಲ್ಲ. ಜಸ್ಟ್ ನೀವು ಅಪ್ಲಿಕೇಶನ್ ಹಾಕಿದರೆ ಸಾಕು, ನಿಮಗೆ ಇಲ್ಲಿ 10ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ. ವೀಕ್ಷಕರೇ, ಇದು 3ನೇ ಚೇಂಜಸ್ ಆಗಿದೆ. ಇದೊಂದು ಭರ್ಜರಿ ಚೇಂಜಸ್
ಚೇಂಜಸ್ ಅಂತಲೇ ಹೇಳಬಹುದು. ಇವಾಗ ನಾಲ್ಕನೆಯ ಚೇಂಜಸ್ ಏನು ಅಂತಂದರೆ, ಸೊ ಸಾಕಷ್ಟು ಜನರಿಗೆ ಒಂದೇ ಒಂದು ಡೌಟು, ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ? ಚೇಂಜಸ್ಸು, ರೂಲ್ಸು, ಭರ್ಜರಿ, ಗುಡ್ ನ್ಯೂಸು ಬರೀ ಇವೇ ಬರ್ತಾ ಇದ್ದಾವೆ, ಆದರೆ ಹತ್ತನೆಯ ಕಂತಿನ ಹಣನೇ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನರದು ಒಂದು ಪ್ರಶ್ನೆ. ವೀಕ್ಷಕರೇ, ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ನಿಮಗೆ ಇದೇ ತಿಂಗಳು 5ನೇ ತಾರೀಕಿನ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹತ್ತನೆಯ ಕಂತಿನ ಹಣ ಬರುವಂತಹ ಸಾಧ್ಯತೆ ಇದೆ. ಬಟ್ ನಾಟ್ ಕನ್ಫರ್ಮ್ಡ್, ನಾನು ಕನ್ಫರ್ಮ್ ಆಗಿ ಹೇಳೋದಿಲ್ಲ, ಸಾಧ್ಯತೆ ಮಾತ್ರ ಇದೆ. ಇನ್ ಕೇಸ್ ಬರಲಿಲ್ಲ ಅಂತಂದರೆ, ಸೊ ನೋಡೋಣ, ವೇಟ್ ಮಾಡೋಣ ಯಾವಾಗ ಬರುತ್ತೆ ಅಂತ. 5ನೇ ತಾರೀಕಿನ ಮೇಲ್ಪಟ್ಟು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಮತ್ತು ನೀವು ಕೇಳಬಹುದು, ಇದಕ್ಕೆ ಒಂದು ಎಕ್ಸಾಕ್ಟ್ ಡೇಟು, ಎಕ್ಸಾಕ್ಟ್ ಟೈಮಿಂಗ್ ಏನು ಇಲ್ವಾ ಅಂತ. ವೀಕ್ಷಕರೇ, ಇದಕ್ಕೆ ಎಕ್ಸಾಕ್ಟ್ ಡೇಟ್ ಅಂತ ಇದೆ, ಬಟ್ ಟೈಮಿಂಗು ಅಂತಲೂ ಕೂಡ ಇದೆ, ಡೇಟು ಟೈಮಿಂಗ್ ಇರುತ್ತೆ. ಬಟ್ ಇಲ್ಲಿ ಈ ಕಂತಿನ ಹಣಕ್ಕೆ ಎಕ್ಸಾಕ್ಟ್ ಡೇಟು ಟೈಮಿಂಗ್ ಅಂತ ಇರೋದಿಲ್ಲ. ಸೊ ಡ್ಯೂ ಟು ಎಲೆಕ್ಷನ್ ವೇಟ್ ಮಾಡಿ ನೋಡೋಣ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ, ಶುಭ ದಿನ, ಹ್ಯಾವ್ ಎ ನೈಸ್ ಡೇ. ವೀಕ್ಷಕರೇ, ನಮ್ಮ ಚಾನಲ್ಗೆ 1.5 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದ ಕಾರಣ ನಾವು ನಿಮಗೆ ಗಿವ್ ಅವೇ ಆಗಿ ಇಲ್ಲಿ 15,000 ಅಧಿಕ ಹಣವನ್ನು ನಿಮಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾವೆ. ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ. ಇದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾನೆ. ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ 15,000 ಅಧಿಕ ಹಣವನ್ನು ಯಾವ ರೀತಿ ಗಿವ್ ಅವೇ ಮುಖಾಂತರ ನೀವು ಪಡ್ಕೊಳ್ಬಹುದು, ಇದನ್ನು ನಾವೇ ನಿಮಗೆ ಕೊಡ್ತೇವೆ. ಜಸ್ಟ್ ನೀವು ನಮಗೆ ಫೋನ್ಪೇ ನಂಬರನ್ನು ಹೇಳಿದರೆ ಸಾಕು, ನಾವು ನಿಮಗೆ ಹಾಕ್ತೇವೆ. ಸೊ ಇದನ್ನು ಯಾವ ರೀತಿ ಪಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಕಾಮೆಂಟ್ ಸೆಕ್ಷನಲ್ಲಿದೆ. ಸೊ ನೋಡಿ, ಈ 15,000 ಹಣವನ್ನು ನೀವು ಎಲ್ಲರೂ ಕೂಡ ಪಡಿಬಹುದು. ಇದು ಒಬ್ಬರಿಗೆಲ್ಲ, ಇಬ್ಬರಿಗೆಲ್ಲ, ಎಲ್ಲರಿಗೂ ಕೂಡ ಇದು ಸಿಗುತ್ತೆ. ಸೊ ಎಲ್ಲರೂ ಕೂಡ ಮಾಡಿ, ಎಲ್ಲರಿಗೂ ಕೂಡ ಸಿಗುತ್ತೆ.